ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹಾಸನ ಟಿವಿ ಯೂಟ್ಯೂಬ್ ಚಾನೆಲ್ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಸ್ ಗಳನ್ನು ಪಡೆದುಕೊಳ್ಳಿ। नमस्कार, इदु सुद्दी सिंहासन नम हासन टीवी न्यूज। नानु अमूल्य बीएम शेट्टी। ईग मुख्यांशगळु। जनर सेवेगागि नानु राजकारण माडुत्तिरुवनु शासक एटी रामस्वामी हेळिके। हासनदल्लि जरुगिद स्वयं प्रेरित रक्तदान शिबिर। रक्तदान माडिद नूरारु जनरु। हेण्णोंदु नग्तिद्रे इडी मने आरोग्यवागिरुत्तदे। प्रांशुपालरद मोहन कुमार किवि मातु। जनर सेवेगागि नानु राजकारण माडुत्तिरुवनु स्वार्थक्कागि ऐषारामि जीवन नडेसुवुदक्कल्ल एंदु होळनसिपुरद गोहळ्ळि अल्लि शासक एटि रामस्वामि तिळिसिदरु। शुक्रवार तालूकिन हळ्ळि मैसूरु होबळिय गोहळ्ळियल्लि 25 लक्ष वेच्चदल्लि निर्माण आगिरुव अंबेडकर् भवन उद्घाटिसि मातनाडि अंबेडकर् बसवण्ण कनकदासरु यावुदे ओंदु जातिगे सीमितरादवरल्ल एल्ल वर्गद एल्ल धर्मद जनर ओळितिक्कागि तम्म जीवनवन्नु मुडुपागिट्टवरु। ज्ञानार्जन इच्छा नोवल अदे जीवन गुट सार्थकते राज्य राजकारण बस बस चर्चे आता ನಾನು ಕೊನೆ ಗಳಗವರಿಗೆ ರಾಜಕೀಯ ಮಕ್ಕೆ ಹೆಚ್ಚು ಮಹತ್ವ ಕೊಡೋದೇ ಇಲ್ಲ। ಕರ್ತವ್ಯಕ್ಕೆ ಜನರ ಬಡವರ ರೈತರ ಸೇವೆ ಮಾಡಲಿಕ್ಕೆ ಸಂಪೂರ್ಣ ಕಾಲವನ್ನ ವಿನಿಯೋಗ ಮಾಡ್ತೀನಿ। ಇವತ್ತು ಕೂಡ ಬಗರುಕುಂ ಸಮಿತಿ ಸಭೆ ಇದೆ ಹಳ್ಳಿ ಮೈಸೂರಿನಲ್ಲಿ। ಎಲ್ಲರೂ ಎಲ್ಲೆಲ್ಲೋ ಓಡಾಡ್ತಿದ್ದಾರೆ, ನಾನು ನಿಮ್ಮ ಜೊತೆ ಇದ್ದೀನಿ, ನಿಮ್ಮ ಕೆಲಸ ಮಾಡುತ್ತಲೇ ಇರ್ತೀನಿ। ಅದು ನನ್ನ ಜವಾಬ್ದಾರಿಕೆ, ಅದು ನನ್ನ ಕರ್ತವ್ಯ ಅಂತನ್ನದನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ ಕರ್ತವ್ಯ ನನಗೆ ಬಹಳ ಮುಖ್ಯ ರಾಜಕಾರಣಕ್ಕಿಂತ ಅಂತಕಂತ ಮಾತನ್ನು ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೀನಿ। ಇದೇ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕ ಪುರುಷೋತ್ತಮ್, ತಾಲೂಕು ಸಹಾಯಕ ನಿರ್ದೇಶಕ ಕೌಸರ್ ಅಹಮದ್, ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕ ಸೋಮಶೇಖರ್, ಟಿಆರ್ ವಿಜಯ್ ಕುಮಾರ್, ಉಪನ್ಯಾಸಕ ಎನ್ಆರ್ ಶಿವರಾಮ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಹೇಶ್, ಅಭಿವೃದ್ಧಿ ಅಧಿಕಾರಿ ಸವಿತಾ, ಕಲಾವಿದ ಚನ್ನರಾಯಿ, ನಳಿನಾಕ್ಷಿ ಇತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು। ಹಾಸನ ನಗರದ ವಿದ್ಯಾನಗರದ ಶ್ರೀರಂಗ ಕ್ಲಿನಿಕ್ ಹತ್ತಿರ ಶುಕ್ರವಾರದಂದು ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರದಲ್ಲಿ ನೂರಾರು ಜನರು ರಕ್ತದಾನ ಮಾಡುವುದರ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಯಿತು। ಔಷರ್ಯ ವಿಪತ್ತು ನಿರ್ವಹಣಾ ಘಟಕ ಪೆನ್ಷನ್ ಮೊಹಲಾ ಸದಸ್ಯರಾದ ಶರತ್ ಮಾತನಾಡುತ್ತಾ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಶೌರ್ಯ ವಿಪತ್ತು ನಿರ್ವಹಣಾ ಘಟಕ, ಶ್ರೀರಾಮನವಮಿ ಸಮಿತಿ, ಶ್ರೀರಂಗ ಮೆಡಿಕಲ್, ಕೂಲ್ ಪಾಯಿಂಟ್ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿರುವುದು ಉತ್ತಮವಾಗಿದೆ। ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯ ರಕ್ತನಿಧಿ ವಿಭಾಗದ ಶಿವಸ್ವಾಮಿ ಕೂಡ ಸಹಕಾರ ನೀಡಿದ್ದಾರೆ ಎಂದರು। ಇಲ್ಲಿ ನೆರೆದಿರತಕ್ಕಂತ ಎಲ್ಲ ರಕ್ತದಾನಿಗಳಿಗೆ ಅವೇರ್ನೆಸ್, ಆಗ ಒಂದು ಚೀಲವನ್ನ ಬ್ಲಡ್ ಒಂದೇ ಚೀಲ ಆಗ್ತಿತ್ತು, ಈಗ ನಾಲ್ಕು ಜನದ ಪ್ರಾಣ ಉಳಿಸಬಹುದು। ಹಾಗೆ ವಿಶೇಷ ನಾವು ಯಾವುದನ್ನ ಸೇವೆ ಅಂತ ಮಾಡ್ತೀವಿ ಅದು ನಮ್ಮನ್ನ ಎಲ್ಲೋ ಒಂದು ಎತ್ತರಕ್ಕೆ ಕೊಂಡೊಯ್ಯುತ್ತೆ ಅನ್ನೋದಕ್ಕೆ ನಾವು ಕೂಡ ಸಾಕ್ಷಿ। ಈ ಒಂದು ಏನು ರಕ್ತದಾನ ಶಿಬಿರದಲ್ಲಿ ನಮ್ಮ ಗಿರೀಶ್ ಅವರು ಇರಬಹುದು, ನಮ್ಮ ಹಿರಿಯರಾದ ಕಾಂಚನಮ್ಮ ಮೇಡಮ್ ಅವರು ಇರಬಹುದು, ಹಾಗೆ ಎಲ್ಲ ಶೌರ್ಯ ಉಪಸ್ಥಿತರಾದ ಎಲ್ಲ ಸದಸ್ಯರು ಸಕ್ರಿಯವಾಗಿದ್ದಾರೆ। ಹಾಗೆ ಈ ಒಂದು ನಮ್ಮ ಶ್ರೀರಂಗ ಮೆಡಿಕಲ್ನವರು ನಮ್ಮ ಪಾದಯಾತ್ರೆಗಾಗಲಿ ಹಾಗೂ ಯಾವುದೇ ವಿಪತ್ತಿನ ಸಂದರ್ಭದಲ್ಲಿ ನಮಗೆ ಉಚಿತವಾಗಿ ಮೆಡಿಕಲ್ನ ನೀಡ್ತಾ ಬಂದಿದ್ದಾರೆ। ಕಳೆದ ಬಾರಿ ನಮ್ಮ ಪಶುವೈದ್ಯರಿಗೆ ಕೂಡ ಪ್ರಾಣಿಗಳಿಗೂ ಕೂಡ ಉಚಿತವಾಗಿ ನಾನು ಇಲ್ಲಿ ಮೆಡಿಕಲ್ನ ತಗೊಂಡು ಹೋಗಿದ್ದೀನಿ, ಅದೊಂದು ವಿಶೇಷ। ಈ ಸೇವೆಗೆ ಅವರು ಅವಕಾಶ ಮಾಡಿದ ಅವರಿಗೂ ಹಾಗೂ ನಮ್ಮ ಪರಮ ಪೂಜ್ಯ ವೀರೇಂದ್ರ ಹೆಗ್ಡೆ ಅವರು ಹಾಗೂ ಮಾತೃಶ್ರೀ ಅಮ್ಮನವರಿಗೂ ಈ ಒಂದು ಸಮಯದಲ್ಲಿ ಅವರನ್ನ ಸ್ಮರಿಸುತ್ತಾ ನಮಗೆ ಇಲ್ಲಿ ಅವಕಾಶ ಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು। ಇಲ್ಲಿ ಯಾರದ ಹೆಸರಲ್ಲಿ ಒಂದು ಹೇಳು ಸ್ವಲ್ಪ। ನಮ್ಮ ಆರೋಗ್ಯ ಇಲಾಖೆಯ ಶಿವಸ್ವಾಮಿ ಸರ್ ಅವರು ಹಾಗೂ ನಮ್ಮ ಗಿರೀಶ್ ಅವರು, ಕಾಂಚನಮ್ಮ ಮೇಡಮ್ ಅವರು, ರವಿ ಸರ್ ಅವರು ಹಾಗೂ ನಮ್ಮ ಸೋಮು ಅವರು, ವಿಪತ್ತು ತಂಡದ ಸಂಯೋಜಕರು ದರ್ಶನ್ ಸರ್ ಅವರು, ಹಾಗೆ ನಮ್ಮ ವಿಪತ್ತು ಸಂಸ್ಥೆಯ ಶೌರ್ಯ ವಿಪತ್ತು ತಂಡದ ಕುಮಾರಸ್ವಾಮಿ ಅವರು ಆಗಿರ್ಬೋದು, ಜಲ್ಜಾ ಆಗಿರ್ಬೋದು ಹಾಗೂ ಇನ್ನೂ ಇತರರು ನಮ್ಮ ಜೊತೆ ಸಹಕರಿಸ್ತಾ ಇದ್ದಾರೆ।
कार्यक्रम जिला सरकारी आस्पत्र रक्तनिधि विभाग शिवस्वामी स्काउट एंड गाइड्स कांचनामाला गिरीश रविकुमार विपत्तु घटक सोमु दर्शन कुमारस्वामी जलजा इतर हाजर ಹೆಣ್ಣೊಂದು ನಗು ನಗುತ್ತಾ ಇದ್ರೆ ಇಡೀ ಮನೆ ಆರೋಗ್ಯವಾಗಿರುತ್ತದೆ. ಅವರನ್ನು ನೋಯಿಸಬಾರದು ಎಂದು ಎನ್ಡಿಆರ್ಕೆ ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಂಶುಪಾಲ ಮೋಹನ್ ಕುಮಾರ್ ಕಿವಿಮಾತು ಹೇಳಿದರು. ನಗರದ ಹೊಸ ಬಸ್ ನಿಲ್ದಾಣ ಬಳಿ ಇರುವ ಎನ್ಡಿಆರ್ಕೆ ಶಿಕ್ಷಣ ಮಹಾವಿದ್ಯಾಲಯದ ಸಭಾಂಗಣದಲ್ಲಿ ಭಾರತ್ ಸೇವಾದಳ ಜಿಲ್ಲಾ ಸಮಿತಿ ಫಾಕ್ಸಿ ಪ್ರಸೂತಿ ಮತ್ತು ಶ್ರೀರೋಗ ತಜ್ಞರು ಹಾಗೂ ಕ್ಯೂರ್ ಫಾರ್ಮಸಿಟಿಕಲ್ಸ್ ಇವರ ಸಹಯೋಗದಲ್ಲಿ ಶುಕ್ರವಾರ ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ಅನಿಮಿಯ ಮುಕ್ತ ನಾರಿ ಯೋಜನಾ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ನಿರ್ವಹಣೆ ಮಾಡಿಕೊಂಡು ಬರುವ ಹೆಣ್ಣಿನ ಜವಾಬ್ದಾರಿ, ತಾಳ್ಮೆ, ಸಹನೆ, ಪ್ರೀತಿ ಮತ್ತು ಗೌರವ ಬೇರೆ ಎಲ್ಲೂ ನೋಡುವುದಕ್ಕೆ ಆಗುವುದಿಲ್ಲ. ಹೆಣ್ಣೊಂದು ಆರೋಗ್ಯವಾಗಿದ್ದರೆ ಮತ್ತು ನಗು ನಗುತ್ತಾ ಇದ್ರೆ ಇಡೀ ಮನೆ ಆರೋಗ್ಯವಾಗಿರುತ್ತದೆ ಎಂದರು. ಪ್ರಸೂತಿ ಮತ್ತು ಶ್ರೀರೋಗ ತಜ್ಞರಾದ ಎಸ್ಪಿ ಸುಷ್ಮಾ ಅವರು ಮಾತನಾಡುತ್ತಾ, ನಿಮ್ಮ ಎತ್ತರಕ್ಕೆ ತಕ್ಕಂತೆ ತೂಕವನ್ನು ಸಮತೋಲನದಲ್ಲಿಟ್ಟುಕೊಳ್ಳಬೇಕು, ಪ್ರತಿ ವರ್ಷಕ್ಕೊಮ್ಮೆ ನೀವು ನಿಮ್ಮ ತೂಕವನ್ನು ಪರೀಕ್ಷೆ ಮಾಡಿಕೊಳ್ಳಬೇಕು ಎಂದರು. ಕಾರ್ಯಕ್ರಮದಲ್ಲಿ ಇದೇ ವೇಳೆ ಹಿಮೋಗ್ಲೋಬಿನ್ ಪರೀಕ್ಷೆ ಮಾಡಿ ಏರುಪೇರು ಇದ್ದವರಿಗೆ ನಿತ್ಯ ಉಪಯೋಗಿಸಬೇಕಾದ ಆಹಾರ ಪದ್ಧತಿ ಬಗ್ಗೆ ಕೆಲ ಸಲಹೆ ನೀಡಲಾಯಿತು. ಹೆಣ್ಣಿನ ಒಂದು ಜವಾಬ್ದಾರಿ ನಿರ್ವಹಣೆ ಮಾಡತಕ್ಕಂತ ರೀತಿ, ಹೆಣ್ಣಿನಲ್ಲಿ ಇರತಕ್ಕಂತ ತಾಳ್ಮೆ, ಹೆಣ್ಣಿನಲ್ಲಿ ಇರತಕ್ಕಂತ ಸಹನೆ, ಹೆಣ್ಣಿನಲ್ಲಿ ಇರತಕ್ಕಂತ ಪ್ರೀತಿ ಗೌರವ ಅಂತಕ್ಕಂಥದ್ದು ಬೇರೆ ಎಲ್ಲಿದ್ದೂ ನಾನು ನೋಡಕ್ಕೂ ಆಗಲ್ಲ, ತರಕ್ಕೂ ಆಗಲ್ಲ. ಅದರಿಂದ ನೀವು ನಗ್ನಗ್ತಾ ಇರಬೇಕು. ನೀವು ನಗ್ನಗ್ತಾ ಇದ್ರೆ, ಖುಷಿ ಖುಷಿಯಾಗಿದ್ರೆ ಇಡೀ ಮನೆ ಖುಷಿಯಾಗಿರುತ್ತೆ. ಅದಕ್ಕೆ ಖುಷಿಯಾಗಿರ್ಬೇಕು ಅಂತಂದ್ರೆ ಆರೋಗ್ಯ ಚೆನ್ನಾಗಿ ಕಾಪಾಡ್ಕೋಬೇಕು. ಮೇಡಮ್ ಅವ್ರು ಬಂದಿದ್ದಾರೆ, ನಿಮ್ದು ಪರ್ಸನಲ್ ಇದ್ರು ಏನೇ ಇದ್ರು ಅವ್ರ ಹತ್ರ ಮಾತನಾಡಿ, ಅವರು ನಿಮಗೆ ಸಜೆಷನ್ ಅನ್ನ ಕೊಡ್ತಾರೆ, ಅದ್ರ ಪ್ರಕಾರ ನೀವು ನಡ್ಕೊಂಡು ಹೋಗಿ. ಯಾಕಂದ್ರೆ ಕೆಲವು ಡಾಕ್ಟರ್ ಎದುರಿಸ್ಬಿಡ್ತಾರೆ ಅಂತಾನು ಹೇಳಿದೀನಿ. ನನ್ನ ಮನೆ ಮನೆ ಒಂದ್ ಡಾಕ್ಟರ್ ಹತ್ರ ತೋರಿಸಿದ್ರೆ, ಮೇಡಮ್ ಅಯ್ಯಪ್ಪ ನನಗೆ ಒಂಥರ ಬಾರಿ ಆಸಾಗಿ ಬಿಹೇವ್ ಮಾಡ್ಬಿಟ್ರು. ನನಗೆ ಡಾಕ್ಟರ್ ಕಂಡ್ರೆ ಬಹಳ ಪ್ರೀತಿ ಇದೆ, ನನ್ನ ಸ್ನೇಹಿತರುಗಳು ಇದ್ದಾರೆ. ಆದ್ರೆ ಆ ಅಪ್ಪನ ಹತ್ರ ಹೋದಾಗ ನಾನು ಹೇಳಿದ್ರೆ ಇನ್ನೂ ನಾಲ್ಕು ಜನ ಕೇಳ ಅವನ ಹತ್ರ ಹೋಗ್ಬಿಟ್ಟಿರ್ಕಂತಲ್ಲ. ಅದು ಕಾರ್ಡಿಯಾಲಜಿ ಅಲ್ಲ, ಫ್ಯಾಕ್ಟ್. ಅದು ಕಾರ್ಡಿಯಾಲಜಿಸ್ಟ್ ಅವರು ನಾನು ಹೋಗಿ ಏನೋ ಒಂದು ಇದನ್ನ ಕೇಳಕ್ಕೆ ಅಂತೇಳಿ ಹೋದ್ರೆ, ನೀನ್ ಸರಿಯಾಗಿ ಹೇಳು, ನೀನ್ ಮುಚ್ಚಿಗೆಳಕ್ ಹೋಗ್ಬಿಡ ಯಾವ್ದುವೆ, ನೀನ್ ಸುಳ್ಳು ಸುಳ್ಳು ಹೇಳ್ತಾ ಇದೀಯಾ. ಅಲ್ಲ ಡ್ರಿಂಕ್ಸ್ ಅಲ್ಲ, ಬೇರೆ ನನಗೆ ಈ ರೀತಿ ಸಿಂಪ್ಟಮ್ ಇದೆ ಅಂತೇಳಿ ಹೇಳಿದಾಗ ನಾನು ಅದನ್ನ ಕೇಳ್ತಾ ಇಲ್ಲ, ಬೇರೆದ್ ಹೇಳು. ಈ ರೀತಿ ನೋಡ ಅಂದ್ರೆ ನಾನು ಎರಡ್ ಮೂರ್ ಸಲ ಹೋಗಿದ್ದೀನಿ, ಅವ್ರ ಹತ್ರ ಅಷ್ಟು ಇದಿರ್ಲಿಲ್ಲ. ಆದ್ರೆ ಆ ಸಲ ಹೋದಾಗ ನನಗೆ ಆ ರೀತಿ ಬಿಹೇವ್ ಮಾಡ ಸಿ ಎಸ್ ಐ ಹಾಸ್ಪಿಟಲ್ ಅಲ್ಲಿ. ನಾನು ನಾಲ್ಕು ಜನ ಕೇಳಿದೆ ಅವ್ರ ಹತ್ರ ಹೋಗ್ಬಿಡಿ ಇನ್ನ ಅಂತೇಳಿ. ಯಾಕೆ ಅಂತೇಳಿ ಹೇಳಿದ್ರೆ, ಒಂದ್ ಸ್ವಲ್ಪ ಪೇಷಂಟ್ ಗಳನ್ನ ಯಾವ ರೀತಿ ಇದ್ ಮಾಡ್ಬೇಕು ಅಂದ್ರೆ, ನನ್ ಫ್ರೆಂಡ್ಸ್ ಬೇರೆಯವ್ರು ಇದ್ದಾರೆ, ಅವರು ನಮ್ಗೆ ಎಷ್ಟು ಆತ್ಮೀಯವಾಗಿ ಮಾತಾಡ್ತಾರೆ ಅಂದ್ರೆ, ಅವ್ರ ಹತ್ರ ಮಾತಾಡ್ತಿರ್ಬೇಕಾದ್ರೆ ಅರ್ಥ ರೋಗ. ಈಗ ನನ್ ಕೆಲವೊಂದ್ ಇದ್ರಲ್ಲಿ ನಾನು ಮೈಸೂರಿಗೆ ಹೋಗ್ಬೇಕಾಯ್ತು ಟ್ರೀಟ್ಮೆಂಟ್. ಇಲ್ಲಿ ನನ್ಗೊಂದ್ ಇಬ್ರು ಡಾಕ್ಟರ್ ಗಳು ಸಿಕ್ಕಿರಾಗ ಅವ್ರ ಹತ್ರ ಹೋಗಿ ಮಾತಾಡ್ಬಿಟ್ರೆ ಸಾಕು, ನನ್ಗೆ ಎಷ್ಟೋ ಒಂದು ಪಾಸಿಟಿವ್ ಇದು ಬರುತ್ತೆ. ನನಗೆ ಪ್ರತಾಪ್ ಇರ್ಬೋದು ನಿಮ್ಮ ಇದ್ರಲ್ಲಿ ಇರೋರು, ಅವರು ಬಹಳ. ಇದೇ ಸಂದರ್ಭದಲ್ಲಿ ಎಂ ಆರ್ ಗೌತಮ್ ಹಾಗೂ ಭಾರತ್ ಸೇವಾದಳ ಜಿಲ್ಲಾ ಸಮಿತಿಯ ವಲಯ ಸಂಚಾಲಕಿ ವಿ ಎಸ್ ರಾಣಿ ಮತ್ತು ಎಚ್ ಪಿ ಸುಷ್ಮಾ, ಶಿಕ್ಷಕ ಅರುಂಧದವರು, ಪ್ರಶಿಕ್ಷಣಾರ್ಥಿಗಳು ಹಾಜರಿದ್ದರು. ಪಟ್ಟಣದ ಹೌಸಿಂಗ್ ಬೋರ್ಡ್ ಸರ್ಕಲ್ನಲ್ಲಿ ಮಾರ್ಚ್ 1ರಂದು ಶ್ರೀ ಶನೇಶ್ವರ ಸ್ವಾಮಿ ಕೃಪಾಪೋಷಿತ ನಾಟಕ ಮಂಡಳಿಯವರಿಂದ ಆಯೋಜಿಸಿದ್ದ ಸಂಪೂರ್ಣ ರಾಮಾಯಣ ಮುಖ್ಯ ಅತಿಥಿಗಳಾಗಿ ಮಾತನಾಡಿದರು. ತಾಲೂಕು ಜೆಡಿಎಸ್ ಅಧ್ಯಕ್ಷ ಎಚ್ ಎಸ್ ಪುಟ್ಟಸೋಮಪ್ಪ, ನಿವೃತ್ತ ಶಿಕ್ಷಕ ಚನ್ನೇಗೌಡರು, ದಾಳಗೌಡನಹಳ್ಳಿಯ ಕೃಷ್ಣಯ್ಯ ವೇದಿಕೆಯಲ್ಲಿದ್ದರು. ಮುಂದೆ ಕಾಣುವ ನದಿಯನ್ನು ದಾಟುವ ಲಕ್ಷ್ಮಣ. ಇದೇ ಸಂದರ್ಭದಲ್ಲಿ ಮತ್ತೊಬ್ಬ ನಾಟಕ ನಿರ್ದೇಶಕರಾದ ಬೀಚನಹಳ್ಳಿಯ ಬಿ ಆರ್ ಕೃಷ್ಣಮೂರ್ತಿ ಇವರನ್ನು ನಾಟಕ ಮಂಡಳಿಯ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಬೇಲೂರು ತಾಲೂಕಿನ ಕುಶವರ ಗ್ರಾಮದಲ್ಲಿ ಆರೋಗ್ಯ ಅಮೃತ ಅಭಿಯಾನ ಕಾರ್ಯಕ್ರಮ ನಡೆಸಲಾಯಿತು. ಇದೇ ವೇಳೆ ಮಾತನಾಡಿದ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ವಿಜಯ್, ಕೇವಲ ಪಟ್ಟಣದಲ್ಲಿ ಆರೋಗ್ಯ ಅಮೃತ ಕಾರ್ಯಕ್ರಮ ನಡೆಸುವುದಲ್ಲದೆ ಗ್ರಾಮೀಣ ಮಟ್ಟದಲ್ಲೂ ಜನರಿಗೆ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸುವ ಮೂಲಕ ಚಾಲನೆ ನೀಡಲಾಗುತ್ತಿದೆ ಎಂದರು. ಸಹಾಯದೊಂದಿಗೆ ಈ ಕಾರ್ಯದ ಎಷ್ಟು ಬೇಗ ಅಚ್ಚುಕಟ್ಟು ಅಂತಂದ್ರೆ, ನಮ್ಮ ದೇಶ ಜನಸಂಖ್ಯೆಯಲ್ಲಿ ಎರಡನೇ ಸ್ಥಾನದಲ್ಲಿದೆ. ಅದರ ಎಣಿಸಿಲ್ಲ, 2011ನೇ ಜನಗಣತಿ ಪ್ರಕಾರ ನಾವು ಎರಡೇ ಅಂತ ಈಗ ಮೊದಲಿಗೆ ಒಂದಕ್ಕೆ ಹೋಗಿದ್ದೇವೆ. ಯಾಕಂದ್ರೆ ಇಷ್ಟು ಜನ ಇದ್ದೀವಿ, ಆದ್ರೂ ಎರಡನೇ ಸ್ಥಾನದಲ್ಲಿ ಅಂದ್ಕೊಂಡು 2011ನೇ ಒಂದು ಇದಿಟ್ಕೊಂಡು ಬೆಳಕಿನ ಹೇಳ್ತಾ ಇದ್ದೀವಿ.
ಈ ಸಂದರ್ಭದಲ್ಲಿ ಆಡಳಿತ ವೈದ್ಯಾಧಿಕಾರಿ ಸಂಜೀವ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಧಿಕಾರಿ ರತಿ, ತಾಲೂಕು ಸಂಯೋಜಕಿ ಚೈತ್ರ, ಕುಶಾವರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕೋಮಲ ಮತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸುರೇಶ್, ಕಾರ್ಯದರ್ಶಿ ದಿವಾಕರ್, ಗ್ರಾಮ ಪಂಚಾಯಿತಿ ಸದಸ್ಯ ಮಂಜುನಾಥ ಮತ್ತು ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು, ಆಶಾ ಕಾರ್ಯಕರ್ತೆಯರು ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಹಾಜರಿದ್ದರು. ಬೇಲೂರು ತಾಲೂಕಿನ ಅರೆಹಳ್ಳಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ವಿದ್ಯುನ್ಮಾನ ಮತಯಂತ್ರ ಹಾಗೂ ಮತದಾನ ಖಾತ್ರಿ ಯಂತ್ರಗಳ ವೈಖರಿ ಕುರಿತು ಪ್ರಾತ್ಯಕ್ಷಿಕೆಯನ್ನು ನಡೆಸಲಾಯಿತು. ರಾಜ್ಯದಲ್ಲಿ ವಿಧಾನಸಭೆ ಚುನಾವಣೆ ಸಮೀಪಿಸುತ್ತಿರುವ ಹಿನ್ನೆಲೆ ಕೇಂದ್ರ ಚುನಾವಣೆ ಆಯೋಗದ ನಿರ್ದೇಶನದಂತೆ ಈಗಾಗಲೇ ಅಗತ್ಯ ಸಿದ್ಧತೆ ಮಾಡಿಕೊಡಲಾಗುತ್ತಿದೆ. ಇವಿಎಂ ಬಳಕೆ ಹಾಗೂ ವಿವಿಪ್ಯಾಟ್ ಕಾರ್ಯವೈಖರಿ ಕುರಿತು ಯಾರೆಲ್ಲಾದರೂ ಅನುಮಾನ ಗೊಂದಲ ಇದ್ದರೆ ಅದನ್ನು ಬಗೆಹರಿಸಿ ವಿಶ್ವಾಸ ಮೂಡಿಸಲು ಈ ಪ್ರಾತ್ಯಕ್ಷಿಕೆ ಹಮ್ಮಿಕೊಳ್ಳಲಾಗಿದೆ ಎಂದು ತಾಲೂಕಿನ ಚುನಾವಣೆ ಅಧಿಕಾರಿಗಳ ತಂಡದ ಪುಟ್ಟಸ್ವಾಮಿ ತಿಳಿಸಿದರು. ಇಲ್ಲ ಇನ್ನೊಂದ್ ಸರಿ ಪ್ರೆಸ್ ಮಾಡಿ, ಪ್ರೆಸ್ ಮಾಡಿಲ್ಲ ಸ್ವಲ್ಪ ಜೋರಾಗಿ. ಹಾ ಮಾಡಿ, ಬರ್ತಾ ನೋಡಿ. ಐ ಥಿಂಕ್ ನಾನು ಬ್ಯಾಲೆಂಟೆ ಕೊಟ್ಟಿಲ್ವಾ? ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಫಾತಿಮಾ ಬಿ, ಕಾರ್ಯದರ್ಶಿ ಗಣೇಶ್ ಎಲ್ಎಂ, ರೂಪಾ ಎಂ ಶೆಟ್ಟಿ, ಸಿಬ್ಬಂದಿ ವರ್ಗದವರು, ಸಾರ್ವಜನಿಕರು ಹಾಜರಿದ್ದರು. ಸಕಲೇಶ್ಪುರ ತಾಲೂಕಿನ ಹೆತ್ತೂರು ಹೋಬಳಿ ಬಾಚಹಳ್ಳಿ ಹಾಗೂ ವನಗೂರು ಗುಡ್ಡದ ಸಮೀಪ ಅರಣ್ಯ ಪ್ರದೇಶಕ್ಕೆ ಬೆಂಕಿ ಬಿದ್ದ ಹಿನ್ನೆಲೆಯಲ್ಲಿ ಬೆಂಕಿ ನಿಂದಿಸಲು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಶ್ರಮ ಪಡುತ್ತಿದ್ದಾರೆ. ಇತ್ತೀಚೆಗಷ್ಟೇ ಕಾಡು ಮನೆ ಸಮೀಪದ ಶೋಲಾ ಕಾಡಿನಲ್ಲಿ ಬೆಂಕಿ ಬಿದ್ದ ಹಿನ್ನೆಲೆಯಲ್ಲಿ ಬೆಂಕಿ ನಿಂದಿಸಲು ಹೋದ ಅರಣ್ಯಗಳು ಇಲಾಖೆ ಸಿಬ್ಬಂದಿಗಳು ಓರ್ವ ಮೃತಪಟ್ಟಿದ್ದಾರೆ. ಇನ್ನು ಮೂವರು ಗಂಭೀರವಾಗಿ ಗಾಯಗೊಂಡಿದ್ದು ಇನ್ನು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮಲೆನಾಡಿನ ಬೆಟ್ಟ ಗುಡ್ಡಗಳಲ್ಲಿ ಬೆಂಕಿ ಹಚ್ಚಿಕೊಳ್ಳದಂತೆ ಅರಣ್ಯ ಇಲಾಖೆಯವರು ಮುಂಜಾಗ್ರತೆ ಕ್ರಮ ಕೈಗೊಳ್ಳಬೇಕಾಗಿದೆ. ಹಾಸನ ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ಮೂಲ ಸಂಸ್ಕೃತಿ ಮತ್ತು ಕನ್ನಡ ಸಂಸ್ಕೃತಿ ಕುರಿತು ನಶಿಸಿ ಹೋಗುತ್ತಿರುವ ತಳ ಸಮುದಾಯಗಳ ವಿಶಿಷ್ಟ ಕಲೆಗಳ ತರಬೇತಿ ಶಿಬಿರವನ್ನು ಮಾರ್ಚ್ 5ರಂದು ಹಮ್ಮಿಕೊಳ್ಳಲಾಗಿದೆ ಎಂದು ತರಬೇತಿ ಶಿಬಿರದ ಜಿಲ್ಲಾ ಸಂಚಾಲಕ ಹೆಚ್.ಆರ್. ಜೈಶಂಕರ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿ, 2022-23 ಸಾಲಿನ ಆಯವ್ಯಯ ಘೋಷಣೆ ಖಂಡಿಕೆ. 315ರಂತೆ ನಶಿಸಿ ಹೋಗುತ್ತಿರುವ ತಳ ಸಮುದಾಯದ ವಿಶಿಷ್ಟ ಕಲೆಗಳನ್ನು ಮುನ್ನೆಲೆಗೆ ತರಲು ಸರ್ಕಾರದ ಆದೇಶಾನುಸಾರ ತರಬೇತಿ ಶಿಬಿರದ ಜಿಲ್ಲಾ ಉತ್ಸವ ಹಾಗೂ ಸಮಾರೋಪ ಸಮಾರಂಭವು 2023 ಮಾರ್ಚ್ 5ರಂದು ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಹಾಸನಾಂಬ ಕಲಾಕ್ಷೇತ್ರ ಹಾಸನಯಲ್ಲಿ ಏರ್ಪಡಿಸಿದ್ದು, ಶಿಬಿರದಲ್ಲಿ ತರಬೇತಿ ಪಡೆದ ಶಿಬಿರಾರ್ಥಿಗಳು ಕಲಾ ಪ್ರದರ್ಶನ ನೀಡಲಿದ್ದಾರೆ ಎಂದರು. ಶಿಬಿರಾರ್ಥಿಗಳು ಪಡ್ಕೊಂಡಿದ್ದಾರೆ, ಅವರು ತಮ್ಮ ಕಲಾ ಪ್ರದರ್ಶನವನ್ನ ನೀಡಲಿದ್ದಾರೆ. ಈ ಕಲಾ ಪ್ರದರ್ಶನಕ್ಕೆ ನಮ್ಮ ಉಸ್ತುವಾರಿ ಸಚಿವರಾದಂತಹ ಶ್ರೀ ಗೋಪಾಲಯ್ಯವರು ಕೂಡ ಉಪಸ್ಥಿತರಿರ್ತಾರೆ. ಅದೇ ರೀತಿಯಾಗಿ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮತ್ತು ಇಂಧನ ಸಚಿವರಾದಂತಹ ಸುನೀಲ್ ಕುಮಾರ್ ಸರ್ ಅವರು ಕೂಡ ಉಪಸ್ಥಿತರಿರ್ತಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಮ್ಮ ಜನಪ್ರಿಯ ಶಾಸಕರಾದಂತಹ ಪ್ರೀತಂ ಜಯಗೌಡರು ಕೂಡ ವಹಿಸಲಿದ್ದಾರೆ. ಹಾಗೂ ಈ ಕಾರ್ಯಕ್ರಮಕ್ಕೆ ನಮ್ಮ ಹಾಸನ ಜನತೆ ಹೆಚ್ಚು ಹೆಚ್ಚು ರೀತಿಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಹಾಗೂ ತಾವು ಮಾಧ್ಯಮ ಮಿತ್ರರು ಕೂಡ ಭಾಗವಹಿಸಬೇಕಾಗಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಸಲಿಕ್ಕೆ ಸಾರ್ವಜನಿಕರು ಭಾಗವಹಿಸಬೇಕು ಅಂತ ಹೇಳಿ ಈ ಪತ್ರಿಕಾಗೋಷ್ಠಿಯಿಂದ ವಿನಂತಿ ಮಾಡಿಕೊಡ್ತಾ ಇದ್ದೀನಿ. ದೇಶ್ ಹಿರೇಮನಿಯವರು ಹಾಗೂ ಕರ್ನಾಟಕ ಲಲಿತ ಕಲಾ ಅಕಾಡೆಮಿ ಮಾಜಿ ಸದಸ್ಯರಾದಂತಹ ಶ್ರೀ ಆತ್ಮಾನಂದ ಹೆಚ್ಚೆ ಅವರು ಭಾಗವಹಿಸುತ್ತಿದ್ದಾರೆ ಅಂತ ಹೇಳಿ ಪತ್ರಿಕಾಗೋಷ್ಠಿಯಲ್ಲಿ ಮೂಲ ಸಂಸ್ಕೃತಿ, ಕನ್ನಡ ಸಂಸ್ಕೃತಿ ತರಬೇತಿ ಜಿಲ್ಲಾ ಸಂಚಾಲಕ ಎಸ್ಟಿ ಚಂದ್ರು, ನರಸಿಂಹಯ್ಯ, ಸುನೀಲ್ ಇತರರು ಹಾಜರಿದ್ದರು. ಚನ್ನರಾಯ ಪಟ್ಟಣ ಅಂಬೇಡ್ಕರ್ ಭವನದಲ್ಲಿ ನಡೆದಂತಹ ಬೀಳ್ಕೊಡುಗೆ ಸಮಾರಂಭದಲ್ಲಿ 33 ವರ್ಷ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದ ಹುಚ್ಚೇಗೌಡ ಅವರನ್ನು ಇಲಾಖೆಯ ಸಿಬ್ಬಂದಿಗಳು ಸನ್ಮಾನಿಸಿದರು. ಇದೇ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಹಾಸನ ಜಿಲ್ಲಾ ಉಪನಿರ್ದೇಶಕ ಮಂಜುನಾಥ್, ಅರಸೀಕೆರೆ ತಾಲೂಕು ಸಹಾಯಕ ನಿರ್ದೇಶಕ ಪರಶಿವ ಮೂರ್ತಿ, ಹೊಳೆನರಸೀಪುರ ತಾಲೂಕು ಸಹಾಯಕ ನಿರ್ದೇಶಕ ಕೌಸರ್, ಚನ್ನರಾಯಪಟ್ಟಣ ತಾಲೂಕು ಸಹಾಯಕ ನಿರ್ದೇಶಕ ಶಂಕರ್ ಮೂರ್ತಿ, ನಿವೃತ್ತ ಸಹಾಯಕ ನಿರ್ದೇಶಕ ನಾಗರಾಜು, ಇಲಾಖೆಯ ಸಿಬ್ಬಂದಿಗಳು, ಸಾಮಾಜಿಕ ಹೋರಾಟಗಾರ ಐಕೆ ಮಂಜುನಾಥ್, ಶ್ರೀಮತಿ ಸರಿತಾ ಮಂಜುನಾಥ್, ಸಿದ್ಧಾರ್ಥ ಎಂ ಚಕ್ರವರ್ತಿ, ಉಪನ್ಯಾಸಕರ ರತ್ನಾಕರ್ ಮೊದಲಾದವರು ಈ ವೇಳೆ ಉಪಸ್ಥಿತರಿದ್ದರು. ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರಕ್ಕೆ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಅಭ್ಯರ್ಥಿಯಾಗಿ ಪವಿತ್ರ ಕೆಜಿ ಅವರನ್ನು ಘೋಷಣೆ ಮಾಡಲಾಯಿತು. ಕರ್ನಾಟಕ ವಿಧಾನಸಭಾ ಚುನಾವಣೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿವೆ.
ಆ ಬೆನ್ನಲ್ಲೇ ರಾಷ್ಟ್ರೀಯ ಪಕ್ಷಗಳ ಜೊತೆ ಪ್ರಾದೇಶಿಕ ಪಕ್ಷಗಳು ಕೂಡ ಕಸರತ್ತು ನಡೆಸುತ್ತಿವೆ. ಕೆಲ ದಿನಗಳ ಹಿಂದೆಯಷ್ಟೇ ಜನಾರ್ದನ ರೆಡ್ಡಿ ಹೊಸ ಪಕ್ಷ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಘೋಷಣೆ ಮಾಡಿತು. ಜನಾರ್ದನ ರೆಡ್ಡಿ ದಂಡಯಾತ್ರೆ ಮೂಲಕ ಸಂಚಲನ ಮೂಡಿಸುತ್ತಿದ್ದಾರೆ. ಕೇವಲ ಕಲ್ಯಾಣ ಕರ್ನಾಟಕಕ್ಕೆ ಸೀಮಿತವಾದ ಪ್ರಚಾರ ಇದೀಗ ಹಳೆ ಮೈಸೂರು ಭಾಗಕ್ಕೂ ವಿಸ್ತರಿಸಿದಂತೆ ಕಾಣ್ತಿದೆ. ಜನರ ಸೇವೆಗಾಗಿ ನಾನು ರಾಜಕಾರಣ ಮಾಡುತ್ತಿರುವವನು, ಶಾಸಕ ಎಟಿ ರಾಮಸ್ವಾಮಿ ಹೇಳಿಕೆ. ಹಾಸನದಲ್ಲಿ ಜರುಗಿದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ, ರಕ್ತದಾನ ಮಾಡಿದ ನೂರಾರು ಜನರು. ಹೆಣ್ಣೊಂದು ನಗ್ತಿದ್ರೆ ಇಡೀ ಮನೆ ಆರೋಗ್ಯವಾಗಿರುತ್ತದೆ, ಪ್ರಾಂಶುಪಾಲರಾದ ಮೋಹನ್ ಕುಮಾರ್ ಕಿವಿ ಮಾತು.